ஆனால் எங்கள் சட்டமன்ற தொகுதி தொண்டாமத்து தொகுதிக்கு எங்கள் அமைச்சர் வேல்மணி எத்தனையோ திட்டங்களை கொண்டு வந்திருக்காருங்க. எங்கள் தொகுதிக்கு என்னென்ன பாருங்கள், ரோடு வசதி, பெட்ரோல் லைட்டு முன்னோடியே வழங்குது. எங்கள் தொகுதி வந்து பார்த்தீங்கன்னா தொண்டாமத்து நல்லா வழங்குங்க. வளமான ஆட்சி, பொள்ளாச்சியை சாட்சி. ಹತ್ತೊಂಬತ್ತು ವರ್ಷ ಆಯ್ತು ನನ್ಗೆ ಮದುವೆ ಆಗಿ. ಇದ್ರು ನಾನು ಮೇಂಟೈನ್ ಮಾಡೋದು ಟಿವಿ ನೋಡಿ, ಯಾಕಂದ್ರೆ ಮಾತಾಡಕ್ಕೆ ಯಾರು ಇಲ್ಲ ನಮ್ಮ ಮನೆಯಲ್ಲಿ. ನನ್ನ ಮಕ್ಕಳಿಗೆ ಇವಾಗ ಕಲ್ಸ್ಕೊಡ್ತಿದ್ದೀನಿ ಕನ್ನಡ. ಆ ಊರಿಂದ ಇಲ್ಲಿ ಬರೋವಾಗ ನಂಗೆ ಅಷ್ಟು ಅಳ್ತಿದ್ದೆ. ಇವಾಗ ಹೋದ್ರು ನಮ್ಮ ಅಮ್ಮನ ಮನೆಗೆ ಹತ್ಬಿಟ್ಟೆ ಬರೋದು. ಅಷ್ಟು ನನ್ಗೆ ಇಷ್ಟ ನಮ್ಮ ಊರು. ನೀವೆಲ್ಲ ಇಷ್ಟೆಲ್ಲ ಇದ್ದೀರಾ, ನಾನು ತುಂಬಾ ಸಂತೋಷ ನಿಮ್ಮನೆಯಲ್ಲಿ ನೋಡಿದ್ದು. ನನ್ನ ನಮ್ಮ ಮಾವ ಅವರು ನನ್ನ ಆಚರಣೆ ಬಿಟ್ಟಿಲ್ಲ ಒಂದ್ಸತಿನೂ. ಇದ್ರಲ್ಲೂ ನನ್ ಯಾರು ನೋಡಿಲ್ಲ. ನನ್ಗೆ ಇದು ಈ ಕಚ್ಚಿ ಇದೆಲ್ಲ ನಿಮ್ಗೆ ಏನು ಗೊತ್ತಿಲ್ಲ. ಆದ್ರೆ ಈ ಸತಿ ನಾನು ಬಂದಿದ್ದೀನಿ ಕೇಳಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ಮಾಡಿದ್ದಾರೆ. ಅವ್ರು ಮಾಡಿದ್ರಿಂದ ನನ್ಗೆ ಹೇಳಕ್ ಬರಕ್ ಆಗಲ್ಲ. ನನ್ ಮುಖ ಇರೋ ನನಗೆ ಮಾತ್ರ ಎಲ್ಲ ನೋಡೋದಿಕ್ಕೆ. ಈ ದ್ರಾವಿಡ ಏಕಂ ಡಿಎಂಕೆ ಅಷ್ಟು ಕೆಲಸ ಮಾಡಿದ್ದಾರೆ. ಆ ಧೈರ್ಯದಿಂದ ಬಂದು ನಿಮ್ಮನ್ನ ಕೇಳ್ತಿದ್ದೀನಿ. ಯಾಕಂದ್ರೆ ನನ್ಗೆ ಈ ಪಾಲಿಟಿಕ್ಸ್ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಈಗ ಮದುವೆ ಆಗಿ ಅದೆಲ್ಲ ಕಲ್ತ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ನೀವು ಇದಕ್ಕೆ ವೋಟ್ ಹಾಕ್ಬೇಕು. ಡಿಎಂಕೆಗೆನೆ ಸೆಂಟ್ರಲ್ಲೂ ಸರಿ ಇಲ್ಲೂ ಸರಿ ಚೇಂಜ್ ಬೇಕು. ಒಂದ್ ಚೇಂಜ್ ಬೇಕು ನಮ್ಗೆ. ಉದಯಸುವನಿಗೆ ನೀವೆಲ್ಲ ಓಟ್ ಹಾಕ್ತೀರಾ? ಹಾಕ್ಬೇಕು. ಬರೀ ನನ್ ಜೊತೆ ಇರೋದೇ ಕೈ ತಟ್ಟಿದ್ದಾರೆ. ಆ ಕಡೆ ಈ ಮನೆಯವರು ಈ ಪ್ರೀತಿಯಲ್ಲಿ ಇರೋರು ನೀವೇ ಹೇಳ್ಬೇಕು. ತುಂಬಾ ಸಂತೋಷ. ಇವ ತಮಿಳ್ ಬೇಸಿ ನಾನು ಏನಾದ್ರು ತಮಿಳ್ನೇ ಇಲ್ಲ ಅಪ್ಪಿದ್ರು ನಾನು ಇಲ್ಲ. ರೆಂಡು ಸ್ಟೇಟ್ಗೂ ಪೊದು ಇಲ್ಲ. ನಾನು ಹಂಗಂದು ಬಂದ್ರೆ ಅದು ಇನ್ನ ತಾಯಿ ವೀಡು ಇನ್ನ ಪುಗುಂದ ವೀಡು. அந்த வீடோட இங்க அதிகமா ஒரு வருஷம் அதிகமாயிடுச்சு. நான் வந்து எனக்கு 19 வயசு கல்யாணம் ஆகும்போது இப்ப 20 வருஷம் ஆயிடுச்சு கல்யாணம். சோ இங்கதான் உரிமை ஜாஸ்தி எனக்கு. சோ இங்க இருக்கிற எல்லாரும் பேனம் பார்க்காம ஓட்டு போட்டு எங்க வீட்டுக்கார ஜெயிக்க வைக்கணும். அதற்காக தான் நான் வந்திருக்கேன். சின்ன உதய சூரியன் போடுவீங்களா? போடணும். போட்டு ஜெயிக்க வைக்கணும். வணக்கம். உங்க கோரிக்கை எல்லாம் நிறைவேற்றதுதான் அவங்க எல்லாம் ஜெயிக்க வைக்க சொல்றோம்.